ದೊಡ್ಡಪತ್ರೆಯನ್ನ ಇಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ ಎಷ್ಟೋ ಜನ ಅಂತಂದ್ರೆ, ಒಂದು ಗಿಡನ 50 ಗಿಡ ಮಾಡಿ ಒಂದೇ ಮನೆ ಮದ್ದು ಕಾರ್ಯಕ್ರಮದಲ್ಲಿ ಒಬ್ಬರೇ ಡಿಸ್ಟ್ರಿಬ್ಯೂಟ್ ಮಾಡಿರೋದು ಇದೆ ನಮ್ಮಲ್ಲಿ. ಈ ರೀತಿ ಸಣ್ಣ ಸಣ್ಣ ಪ್ರಯತ್ನಗಳಿವೆಲ್ಲ ಅಷ್ಟೇ, ಸಣ್ಣ ಪ್ರಯತ್ನಗಳನ್ನ ದೊಡ್ಡಪತ್ರೆ ಗಿಡ ಅಂತಂದ್ರೆ, ಒಂದು ದೊಡ್ಡಪತ್ರೆ ಗಿಡದಿಂದ ನಮ್ಮ ಡಿಸ್ಪೆನ್ಸರಿಗೆ ಖಂಡಿತ ಬನ್ನಿ ಎಲ್ಲರೂ. ನಮ್ಮ ಡಿಸ್ಪೆನ್ಸರಿಲಿ ದೊಡ್ಡಪತ್ರೆ ಗಿಡನ ಹಾಕಿದೀವಿ, ಆ ಹಾಕಿರೋದ್ರಲ್ಲಿ ಮತ್ತೆ 50 ಗಿಡ ಮಾಡಿ ಮನೆ ಮದ್ದು ಕಾರ್ಯಕ್ರಮದಲ್ಲಿ ಮೂರನೇ ದಿನ ನಾವು ಡಿಸ್ಟ್ರಿಬ್ಯೂಷನ್ ಇರುತ್ತಲ್ಲ ಅವತ್ತಿಗೆ ಅದೇ ದೊಡ್ಡಪತ್ರೆ ಗಿಡ ಎಲ್ಲರಿಗೂ ಕೊಡೋದು, ಎಲ್ಲರ ಕೈಲೂ ಆ ಗಿಡನ ಬಳಸಿಸೋದು, ಅದನ್ನ ಉಪಯೋಗ ಮಾಡ್ಕೊಳ್ಳೋಕೆ ಸಿಂಪಲ್ ಎಲ್ರು ಒಂದು ಒಂದು ಹೂ ಒಂದು ಕಾಳು ಮೆಣಸು ಗೊತ್ತಿಲ್ವಾಗತ್ತೆ ಬಾಯಲ್ಲಿ ಇಟ್ಕೊಂಡ್ರೆ ಬಾಯಿ ಇದು ಕಮ್ಮಿ ಆಗುತ್ತೆ, ಬಾಯಿ ಉಣ್ಣಗಾಗತ್ತೆ, ಕೆಮ್ಮಗಾಗತ್ತೆ, ಅವರೇ ಹೇಳ್ತಾರೆ. ನಾನು ಸ್ವಲ್ಪ ಹೇಳ್ಬೇಕಷ್ಟೇ, ಅಲರ್ಜಿಗೂ ಆಗುತ್ತೆ, ಅದನ್ನ ಉಪಯೋಗಿಸಿ ಗಂಟಿನ ಇದ್ರೆ ಅದು ಕಡಿಮೆ ಆಗುತ್ತೆ, ಹೊಟ್ಟೆ ಉರಿ ಇದ್ರೆ ಕಡಿಮೆ ಆಗುತ್ತೆ, ಜೀರ್ಣಕ್ಕಾಗುತ್ತೆ ಅಂತ ನಾವು ಸ್ವಲ್ಪ ಅದೇನೋ ಹೇಳ್ತಾರಲ್ಲ, ಒಂದ್ ಸ್ವಲ್ಪ ಬಲು ಇದ್ರೆ ಈ ಸ್ವಲ್ಪ ಉಂದ್ರೆ ಚೆನ್ನಾಗಿ ಕಾಣುತ್ತಲ್ಲ ಅಂತ, ತುಂಬಾ ಉಂದ್ರೆ ಬಸ್ಟ್ ಆಗುತ್ತೆ. ಅಷ್ಟಕ್ಕೆ ಎಷ್ಟೇ ಬಸ್ಟ್ ಮಾತ್ರ ಹಾಕೊಂಡು ಇದು ಮಾಡ್ಕೊಳ್ಬೋದು. ಮತ್ತೆ ದೊಡ್ಡಪತ್ರೆ ತಂಬುಳಿ ಮಾಡ್ಕೊಳ್ಬೋದಲ್ಲ, ದೊಡ್ಡಪತ್ರೆ ತುಳಸಿ ಮತ್ತೆ ಈ ಜೇನುತುಪ್ಪ ನೆಗಡಿ ಕೊಡ್ಬೋದು. ಇದಿಷ್ಟು ಕೂಡ ದೊಡ್ಡಪತ್ರೆಯನ್ನ ಮಲ್ನಾಡು ಕಡೆಯವರಂತೂ ಆಲ್ಮೋಸ್ಟ್ ದಿನ ಉಪಯೋಗಿಸ್ತಾರೆ, ತಂಬುಳಿ ಮಾಡ್ಕೊಂಡು ಉಪಯೋಗಿಸ್ತಾರೆ, ಚಟ್ನಿ ಮಾಡ್ತಾರೆ, ದೋಸೆ ಇಡ್ಲಿ ಏನಂದ್ರೆ ನಾವೊಂದು ಆಯುಷ್ ಮೆನು ಅಂತ ಮಾಡಿದ್ರೆ ಅದರಲ್ಲಿ ಒಂದು ದೊಡ್ಡಪತ್ರೆ ತಂಬುಳಿ ಇದ್ರೆ ಖಂಡಿತ ಇದ್ದೇ ಇರುತ್ತೆ.